ಕಾಯಕವೇ ಕೈಲಾಸ ಅಂತ ಹೇಳ್ಬಿಡ್ತಾರೆ. ನಾನು ನನಗೋಸ್ಕರ ಮಾಡ್ಕೊಂಡು ಕೆಲಸ, ನಾನು ನನ್ನ ಸಂಸಾರನ ನೋಡ್ಕೊಳ್ಳೋದು ಕಾಯಕವೇ ಕೈಲಾಸ ಅಲ್ಲ. ನಾನು ಸಮಾಜದಲ್ಲಿ ಎಷ್ಟು ಜನರನ್ನ ನೋಡ್ಕೋತೀನಿ, ಬೇರೆಯವ್ರಿಗೋಸ್ಕರ ಎಷ್ಟು ದುಡಿತೀನಿ, ಅದು ಕಾಯಕವೇ ಕೈಲಾಸ. ಸೊ ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ನಾನು ಕೂತ್ಕೊಂಡು ಒನ್ ಅವರ್ ಪೂಜೆ, ಪರಮಾತ್ಮ ನನ್ನ ಕಾಪಾಡ್ಬಿಡಪ್ಪ, ನಮ್ಮ ಅಮ್ಮನ ನೋಡ್ಕೋ, ನನ್ನ ತಂಗಿನ ನೋಡ್ಕೋ, ಅವ್ರನ್ನ ನೋಡ್ಕೋ ಅನ್ನೋದಲ್ಲ. ನಾನು ಎಷ್ಟು ಜನಕ್ಕೆ ಭಕ್ತಿನ ಹೇಳ್ಕೊಟ್ಟು ಅವ್ರನ್ನ ಜೀವನದಲ್ಲಿ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತೀನೋ ಅದು ನನ್ನ ಯೋಗಕ್ಕೆ ಕರ್ಕೊಂಡು ಹೋಗುತ್ತೆ. ದೆನ್ ಹಿ ಬಿಕಮ್ಸ್ ಯೋಗಿ. ಸೊ ಇದನ್ನ ಭಗವದ್ಗೀತೆಯಲ್ಲಿ ಹೇಳಿರೋದು. ಅಟ್ ದ ಸೇಮ್ ಟೈಮ್ ಏನೇ ಆಗ್ಲಿ, ವಿಮೃಶೇತ ತಶೇಷೇಣ ಯಥಾ ಇಚ್ಛಸಿ ತಥಾ ಕುರು ಅಂತ ಕೃಷ್ಣ ಹೇಳಿದಾನೆ. ಪ್ರತಿಯೊಂದನ್ನು ಅನಲೈಸ್ ಮಾಡು, ಯು ಟೇಕ್ ಯುವರ್ ಓನ್ ಡಿಸಿಷನ್. ಸೊ ನೀವು ಪೂರ್ತಿ ಅನಲೈಸ್ ಮಾಡಿದಾಗ ಅಫ್ಕೋರ್ಸ್ ಯು ವಿಲ್ ಟೇಕ್ ಅ ಬೆಸ್ಟ್ ಡಿಸಿಷನ್. ಸೊ ಅವನ್ ಏನೇನೋ ಹೊರೇನ ನಮ್ಮ ಮೇಲೆ ಹೊರಿಸಿಲ್ಲ, ನಾನ್ ಹೇಳ್ದಂಗ್ ಕೇಳೋ, ನಾನ್ ಹೇಳ್ದಂಗ್ ಮಾಡು ಅಂತ ಎಲ್ಲ ನಮ್ ಕೈಲೇ ಜೀವನನ ಕೊಟ್ಟಿದ್ದಾನೆ. ಸೊ ಜ್ಞಾನ ಇಸ್ ಅನ್ಲಿಮಿಟೆಡ್. ಸೊ ನಾವು ಅಜ್ಞಾನ ಕವ್ಕೊಂಡಿರ್ತೀವಿ, ಜ್ಞಾನ ನಾನು ಹುಟ್ಟಿದ ತಕ್ಷಣ ಇರುತ್ತೆ ನನ್ನಲ್ಲಿ, ನಾ ಬೆಳೀತಾ ಬೆಳೀತಾ ಅದನ್ನ ಅರಿವು ಮಾಡ್ಕೊಳ್ತಾ ಹೋಗ್ತೀನಿ ಹೊರತು ಯಾವ್ದನ್ನು ಹೊಸದಾಗ ಕಲ್ತಿರೋದಲ್ಲ. ಸೊ ನನಗೆ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ತತ್ವಶಾಸ್ತ್ರ ಕಲಿಬೇಕು ಅಂತ ಇವಾಗ ಫ್ಲಾರಿಡಾ ವೇದಿಕ್ ಯೂನಿವರ್ಸಿಟಿಲಿ ಇವಾಗ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಫ್ಯಾಮಿಲಿಲಿ ಲೈಕ್ ನಮ್ಮಮ್ಮ ಟೀಚರ್ ಆಗಿದ್ರು, ಸ್ಕೂಲ್ ಟೀಚರ್ ಆಗಿದ್ರು. ಅಫ್ಕೋರ್ಸ್ ನಂಗೆ ಇಲ್ಲಿ ತನಕ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಐ ಡೋಂಟ್ ಹ್ಯಾವ್ ಫಾದರ್, ಐ ಲಾಸ್ಟ್ ಹಿಮ್ 20 ವರ್ಷಗಳ ಹಿಂದೆನೆ ಅವ್ರನ್ನ ಕಳ್ಕೊಂಡೆ. ಅದ್ ಬಿಟ್ಟು ನನ್ನ ಇಬ್ರು ಅಕ್ಕ ಒಬ್ಳು, ತಂಗಿ ಒಬ್ಳು, ಇಬ್ರು ಸಿಸ್ಟರ್ಸ್ ಇದ್ದಾರೆ. ನಮ್ಮ ಅಕ್ಕನು ನಾನು ಜೈಲ್ ಪ್ರಿಸನ್ ಇನ್ಮೇಟ್ಸ್ ಗೆ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಸೊ ಆ ಒಳಗಿರೋರ್ಗೆಲ್ಲ ರಿಹಾಬಿಲಿಟೇಷನ್ ಪ್ರೋಗ್ರಾಮ್ ಮಾಡಿ ಅವ್ರು ಈಚೆ ಬಂದ್ಮೇಲೆ ವಿಲ್ ಗೆಟ್ ದೆಮ್ ಅ ಜಾಬ್. ಅಂದ್ರೆ ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗಿ ಬದುಕೋದಕ್ಕೆ. ಮತ್ತೆ ಚಂದಮಾಮ ಅಂತ ಪ್ರತಿ ವರ್ಷ ನಾನು ಪ್ರೋಗ್ರಾಮ್ ಮಾಡ್ತೀನಿ. ಅದ್ರಲ್ಲಿ 120 ಜನಕ್ಕೂ ಹೆಚ್ಚು ಮಕ್ಕಳು ಮತ್ತೆ 11 ಆರ್ಗನೈಸೇಷನ್ಗೂ ಹೆಚ್ಚು ಜನ ಅಲ್ಲಿ. ಒನ್ ಡೇ ಫೆಸ್ಟಿವಲ್ ಫಾರ್ ದಿ ಸ್ಪೆಷಲ್ ಕಿಡ್ಸ್, ಅಂದ್ರೆ ಎಚ್ ಐ ವಿ ಫಿಸಿಕಲಿ ಡಿಸೇಬಲ್ಡ್ ಅಂತ ಮಕ್ಕಳೆಲ್ಲ, ದೇ ವಿಲ್ ಪರ್ಫಾರ್ಮ್ ದೇರ್. ಸೊ ಇಟ್ಸ್ ಓನ್ಲಿ ಫಾರ್ ಇನ್ವೈಟೀಸ್ಗೆ. ಎಲ್ಲ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಸೊ ಅವ್ರಿಗೆ ಒಂದ್ಸಲಿನಾದ್ರೂ ಅರಿವು ಮಾಡಿಸ್ಬೇಕು ಅಂತ. ಸಮಾಜದಿಂದಾನೇ ಸೃಷ್ಟಿಯಾದಂತ ಇಂಥ ಮಕ್ಕಳು ಸಮಾಜದಲ್ಲಿ ದೇ ಆರ್ ಸಫರಿಂಗ್. ಸೊ ನಾವೆಲ್ಲ ಬುದ್ಧಿವಂತರಾಗಿ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು. ಆಮೇಲೆ ಎಲ್ಲ ನಾನೇ ಸೆಟ್ಲ್ ಆಗಿಲ್ಲ, ನಾ ಸೆಟ್ಲ್ ಆದ್ಮೇಲೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸೆಟ್ಲ್ ಆದ್ಮೇಲೆ ನಾನ್ ತಿಂದು ಹೊಟ್ಟೆ ತುಂಬಮೇಲೆ ಅವ್ರು ಕೊಡಕ್ಕೆ, ದೇ ಆರ್ ನಾಟ್ ಬೆಗ್ಗರ್ಸ್. ಸೊ ನನ್ನ ಜೀವನದ ಜೊತೆ ಅವ್ರ ಕೈ ಹಿಡಿದು ಕರ್ಕೊಂಡು ಹೋದಾಗ್ಲೆ ಆ ಜೀವನದ ಸಾರ್ಥಕತೆ ಮತ್ತೆ ಜೀವನಕ್ಕೆ ಅರ್ಥನ ಕಂಡುಕೊಳ್ಳೋದು. ಸೊ ಆ ಸಮಾಜಕ್ಕೆ ಒಂದು ಅರಿವು ಮೂಡಿಸ್ಬೇಕು ಅಂತಾನೆ ಈ ಚಂದಮಾಮ ಅಂತ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಾನು. ಸೊ ಅದರಲ್ಲಿ ಪ್ರಿಸನ್ ಇನ್ಮೇಟ್ಸ್ ಕೂಡ ಭಾಗವಹಿಸಿರ್ತಾರೆ, ರಿಮ್ಯಾಂಡ್ ಹೋಮ್ ಮಕ್ಕಳು. ಅವ್ರಿಗೆಲ್ಲ ಏನು ಅಂದ್ರೆ ಒಂದು ಎಜುಕೇಶನ್ ಬೇಕು. ಈ ರಿಮ್ಯಾಂಡ್ ಹೋಮ್ ಮಕ್ಕಳು ಅಂತೂ ದೇ ಆರ್ ವೆರಿ ಆರೋಗೆಂಟ್ ಆಗಿರ್ತಾರೆ, ಹತ್ರ ಹೋದ್ರೆ ಹೊಡೆದೇ ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿನ ಏನು ಹೇಳ್ಕೊಟ್ರಲ್ಲ, ದುಡ್ಡೊಂದೇ ಹೇಳ್ಕೊಟ್ಟಿರ್ತಾರೆ. ಈ ಬೀದಿಲ್ ಸ್ಲಮ್ ಅಲ್ಲಿ ಮತ್ತೆ ಬೀದಿಲೆಲ್ಲ ಹುಟ್ಟಿರೋ ಮಕ್ಕಳು ದುಡ್ಡು ಸಂಪಾದನೆ ಮಾಡ್ಬೇಕು, ಅವಾಗ ಮಾತ್ರ ನೀನ್ ಶ್ರೀಮಂತನಾಗಿರ್ತೀಯ ಅಂತ ಹೇಳ್ಕೊಟ್ಬಿಟ್ಟಿರ್ತಾರೆ. ಆ ಸಂಸ್ಕಾರ ಅನ್ನೋದು ಬಂದಿರಲ್ಲ. ಸೊ ಎಜುಕೇಶನ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಅದು ಏನ್ ಬೇಕಾದ್ರೂ ಆಗಿರ್ಬೋದು, ಎಜುಕೇಶನ್ ಯಾವ ಮೂಲಕ ಬೇಕಾದ್ರೂ ಬರಬಹುದು. ನಾಟ್ ಓನ್ಲಿ ಅಕಾಡೆಮಿಕ್ ಎಜುಕೇಶನ್, ಸಂಸ್ಕಾರ ಜ್ಞಾನ ಇದ್ದಾಗಲೇ ಒಬ್ಬ ಮನುಷ್ಯ ಉತ್ತಮ ಮಾನವೀಯತೆನ ಬೆಳೆಸ್ಕೊಂಡು ಮುಂದುವರಿಯಕ್ ಸಾಧ್ಯ. ರೂಪ ಅವರೇ, ನೀವು ಹೇಳಿದ್ರಿ ನಾನು ನನ್ನ ಸಂಸಾರ ನನ್ನ ಮಕ್ಕಳು ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ನಾವು ಸಮಾಜಕ್ಕೆ ಏನ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಅಂತ. ಬಟ್ ಈಗ ರಾಮಕೃಷ್ಣ ಪರಮಹಂಸರು ಅಂತ ಅವ್ರನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಅವರು ಮದುವೆ ಆಗಿ ಒಂದು ಒಂದು ಭಗವತ್ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಸಿದ್ಧಿಯನ್ನು ಪಡ್ಕೊಂಡೆ. ಸೊ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನೀವ್ಯಾಕೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಲಿಲ್ಲ? ಖಂಡಿತ, ರಾಮಕೃಷ್ಣ ಪರಮಹಂಸರು ಎರಡನ್ನು ಬ್ಯಾಲೆನ್ಸ್ ಮಾಡಿದ್ರು. ಅದನ್ನೇ ಕೃಷ್ಣ ಕೂಡ ಹೇಳೋದು, ನೀನು ಒಂದ್ರಲ್ಲೇ ಮುಳುಗೋಗ್ಬಿಡ್ಬೇಡ. ಸಂಸಾರ ಅಂದ್ರೆ ಸಂಸಾರದಲ್ಲೇ ಮುಳುಗೋಗ್ಬಿಟ್ಟು ನಾನು ನನ್ನ ಮಗುನ ಓದಿಸ್ಬೇಕು, ನನ್ನ ಮಗಳನ್ನ ಫಾರ್ಮ್ ಕಳಿಸ್ಬೇಕು, ವೀಸಾ ಸಿಕ್ಲಿಲ್ಲ, ಇದಾಯ್ತು, ಒಳ್ಳೆ ಗಂಡು ಹುಡುಕ್ಬೇಕು, ಬರೀ ಇದರಲ್ಲೇ ಮುಳುಗೋಗ್ತಿದ್ರೆ ಯಾವಾಗ್ಲೂ ಸಾಯ್ಬೇಕಾದ್ರೆ ಹಾಸಿಗೆ ಮೇಲೆ ಮಲಗಿದಾಗ ಯೋಚನೆ ಮಾಡ್ತಾನೆ, ಅಯ್ಯೋ ನನ್ನ ಜೀವನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬೇಕಾಯ್ತು ಅಂತ ಒಂದ್ ತೊಟ್ಟು ಕಣ್ಣೀರ್ ಹಾಕ್ತಾನೆ. ಅವಾಗ ಅವನು ನಿಜವಾದ ಮನುಷ್ಯ ಆಗಿರ್ತಾನೆ. ಅದನ್ನ ಯಾಕೆ ಮುಂಚೆನೆ ಬೆಳೆಸ್ಕೊಳ್ಳಲ್ಲ? ನಿಮ್ ಎದುರುಗೆ ಇದೆ ಎಕ್ಸಾಂಪಲ್ಸ್, ನಿಮ್ ಎದುರುಗೆ ಎಕ್ಸ್ಪೀರಿಯನ್ಸ್. ನಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತಾರೆ, ಆಗಿಲ್ಲ ಅನ್ನೋದು ಇಟ್ಸ್ ಜಸ್ಟ್ ಅ ರೀಸನ್. ಎಕ್ಸ್ಪೀರಿಯನ್ಸ್ ಯಾರು ತಂದು ಕೊಡಲ್ಲ, ಇಟ್ಸ್ ನಾಟ್ ಅ ಪ್ಯಾಕೆಟ್. ನೀನ್ ಹೋಗಿ ಎಕ್ಸ್ಪೀರಿಯನ್ಸ್ ನ ಮಾಡ್ಕೋಬೇಕು. ಈ ಮರ ಮುಟ್ಬೇಕು ಅಂದ್ರೆ ನಾನ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ನಿಮ್ ಹತ್ರ ಮಾತಾಡ್ಬೇಕು ನಾ ಮಾಡ್ಕೋಬೇಕು. ಸೊ ಎಲ್ಲದಕ್ಕೂ ಒಂದು ಸಮಯನ ಎತ್ತಿಡ್ಬೇಕು. ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಜೀವನದ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರೋ ನನಗೆ ಸಂಬಳ ಕೊಡ್ತಾರೆ ಅಂತ ಕಂಪ್ನಿಲಿ ನಾವು ಟೈಮ್ ಪ್ಲಾನ್ ಮಾಡ್ಕೊಂಡು 9-6 ಗಂಟೆ ತನಕ ವರ್ಕ್ ಮಾಡ್ತೀವಿ. ಆದ್ರೆ ನಮ್ಮ ಜೀವನನೇ ನಾವು ಪ್ಲಾನ್ ಮಾಡ್ಕೊಳ್ಳಲ್ಲ. ಇದಕ್ಕೆಲ್ಲ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ವಯಸ್ಸಾಗ್ತಾ ಇರುತ್ತೆ, ಪ್ರತಿದಿನ ಎವ್ರಿ ಡೇ ವಿ ಆರ್ ವಾಕಿಂಗ್ ಟುವರ್ಡ್ಸ್ ಡೆತ್.
ಸೊ ನನಗೆ ವಾಪಸ್ ಅಂತೂ ಬರಲ್ಲ. ಅದ್ರೊಳಗಡೆ ನಾನು ಏನ್ ಮಾಡ್ತೀನಿ ಅಂತ ಅನ್ನೋದು ಇಂಪಾರ್ಟೆಂಟ್. ಒಂದು ಚಿಕ್ಕ ಮಗುವಿಂದ ಕಲಿಯೋದು ಬೇಕಾದಷ್ಟಿರುತ್ತೆ. ಸೊ ಇಟ್ಸ್ ಜಸ್ಟ್ ಎ ಪ್ರಯತ್ನ. ಯಾರು ಕಂಪ್ಲೀಟ್ ಲೈಫನ್ನ ಕಂಪ್ಲೀಟ್ ಆಗಿ ನೋಡೋಕ್ಕಾಗಲ್ಲ. ಆಮೇಲೆ ನೋಬಡಿ ಇಸ್ ಪರ್ಫೆಕ್ಟ್. ಸೊ ಆ ಸಣ್ಣ ಇದರಲ್ಲಿ ಸೊ ನಾನು ಸಂಸಾರಕ್ಕೆ ಹೋಗ್ಬೇಕು ಅನ್ನೋದು ನಂದು ಮಹದಾಸೆನೇ ಅದು. ಬಿಕಾಸ್ ನನ್ನ ಪ್ರಕಾರ ಮದುವೆ ಅನ್ನೋದು ಇಟ್ಸ್ ಅಲ್ಟಿಮೇಟ್ ರಿಲೇಶನ್ಶಿಪ್. ದೇವ್ರು ಫಸ್ಟ್ ಸೃಷ್ಟಿ ಮಾಡಿದಂತ ಸಂಬಂಧ ಅಂದ್ರೆ ಒಂದ್ ಗಂಡು ಒಂದ್ ಹೆಣ್ಣು, ಆಮೇಲೆ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಕ ತಂಗಿ ಎಲ್ಲಾ ಬಂದಿದ್ದು. ಸೊ ಅವರು ಸೃಷ್ಟಿ ಮಾಡಿದ ಅದ್ಭುತ ಸಂಬಂಧ ಅಂದ್ರೆ ಗಂಡ ಹೆಂಡತಿದು. ಖಂಡಿತವಾಗ್ಲು ನಾನು ದೈವಿಕವಾಗಿ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾಗ ನನಗೆ ಸಾಂಸಾರಿಕ ಜೀವನ ತುಂಬಾ ಇಷ್ಟ. ಸಂಸಾರಕ್ಕೆ ಹೋದ್ರು ನಮ್ಮ ನಮ್ಮ ಜವಾಬ್ದಾರಿಗಳು, ಸಾಮಾಜಿಕ ಜವಾಬ್ದಾರಿ ಕೂಡ ಒಂದು ಬಹಳನೇ ಮುಖ್ಯ. ಬಿಕಾಸ್ ನಾವು ಸಮಾಜ ಇವಾಗ ನಾವು ಮದ್ವೆ ಆದ್ರೂ ನಾವು ಸಮಾಜದಲ್ಲೇ ಬದುಕಬೇಕು, ಇಲ್ದೇ ಹೋದ್ರೆ ಸಮಾಜದಲ್ಲೇ. ಸೊ ನನ್ನ ಮೂರು ಜವಾಬ್ದಾರಿಗಳಿರುತ್ತೆ ಮನುಷ್ಯನಿಗೆ. ಒಂದು ಬೈ ಡಿಫಾಲ್ಟ್ ಅಪ್ಪ ಅಮ್ಮ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ, ಇನ್ನೊಂದು ನನ್ನ ತಪ್ಪುಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಅದನ್ನೆಲ್ಲ ಮೀರಿದ್ದು ಸಮಾಜದಲ್ಲಿ ಬದುಕುವಂತ ಸಾಮಾಜಿಕ ಜವಾಬ್ದಾರಿಗಳು. ಸೊ ಮೂರಕ್ಕೂ ನೀನು ಸಮಯನ ವಿಂಗಡಿಸ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನು, ಅವಾಗ ಎಲ್ಲ ಖಂಡಿತ ಆಗತ್ತೆ. ಯಾಕಾಗಲ್ಲ, ನಥಿಂಗ್ ಇಸ್ ಇಂಪಾಸಿಬಲ್. ರೂಪಾ ಅವರೇ ಹೇಳಿ, ನಿಮ್ಮ ಕನಸು ಒಂದು ದೊಡ್ಡ ಪ್ರಮಾಣದ ಕನಸು ಅಂತಂದ್ರೆ ಏನಿದೆ, ನಿಮ್ಮ ಕನಸು ಏನು? ಅದು ಆಧ್ಯಾತ್ಮಿಕ ಜೀವನದಾಗಿರ್ಬೋದು ಅಥವಾ ಡಾನ್ಸ್ ಇರ್ಬೋದು. ನನಗೆ ಎಲ್ಲ ಜೀವನನು ಒಂದೇ, ಮೈ ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫ್ ಎಲ್ಲ ಒಂದೇ. ಸೊ ನಾನು ಆಪರ್ಚುನಿಟಿ ಕಾಯಲ್ಲ, ಐ ಕ್ರಿಯೇಟ್ ಮೈ ಓನ್ ಆಪರ್ಚುನಿಟಿ, ಎಸ್ಪೆಷಲಿ ಫಾರ್ ದೀಸ್ ಕಿಡ್ಸ್. ಸ್ಪೆಷಲ್ ಕಿಡ್ಸ್ಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಸೊ ನಾನು ಯಾವುದೋ ಒಂದು ಕೆಲಸದಲ್ಲಿ ದುಡಿತೀನಿ ಅದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂತಲ್ಲ, ಅವ್ರಿಗೋಸ್ಕರನೇ ಕೆಲಸ ಸೃಷ್ಟಿ ಮಾಡ್ತೀನಿ, ಅವ್ರಿಗೋಸ್ಕರನೇ ಪ್ರಾಜೆಕ್ಟ್ ಸೃಷ್ಟಿ ಮಾಡ್ತೀನಿ. ಸೊ ಅದರಲ್ಲೇ ನಾವು ಇನ್ವಾಲ್ವ್ ಆಗಬೇಕು. ನಾನು ಮಾಡಿದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂತ ನಾ ಕೊಡಲ್ಲ, ಆ ರೀತಿ ಮಾಡಲ್ಲ. ಸೊ ನನಗೆ ಜೀವನ ಎಲ್ಲ ಒಂದೇನೆ. ಸೊ ನನ್ನದು ಅತಿ ದೊಡ್ಡ ಕನಸು ನಮ್ಮ ಮನೆ ಅಂತ ಒಂದು ಚಾರಿಟಬಲ್ ಹೋಮ್ ಕಟ್ಟಬೇಕು ಅಂತ. ಅದಕ್ಕೋಸ್ಕರನೇ ಕರ್ನಾಟಕದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಎ ಆರ್ ರೆಹಮಾನ್ ಶೋನ ಮಾಡಿದ್ವಿ. ಸೊ ಅದೇ ರೀತಿ ವರ್ಲ್ಡ್ ವೈಡ್ ಫಂಡ್ ರೈಸಿಂಗ್ ಇವೆಂಟ್ಸ್ ಮಾಡ್ತಾನೆ ಇರ್ತೀವಿ. ಸೊ ಅಟ್ ಪ್ರೆಸೆಂಟ್ ಬೇರೆ ಬೇರೆ ಹೋಮ್ಗಳಲ್ಲಿರೋ ಮಕ್ಕಳನ್ನ ಸಪೋರ್ಟ್ ಮಾಡ್ತಾ ಇದ್ವಿ. ಅವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ಮನೆ ಅಂತ ಒಂದೇ ಕಾಂಪ್ಲೆಕ್ಸ್ ಅಲ್ಲಿ ನಾನು ಇಡ್ಬೇಕಂತ. ಬಿಕಾಸ್ ನಾವು ಮಾಡೋ ಮಕ್ಕಳಿಗೆ ಇವಾಗ ಫಿಸಿಕಲಿ ಡಿಸೇಬಲ್ಡ್ಗೆ ಅವ್ರದೇ ಆದ ಒಂದು ಥೆರಪಿ ಇರುತ್ತೆ. ಎಲ್ಲ ಬೇರೆ ಹೋಮ್ ಅವ್ರನ್ನ ನಾನು ಕರ್ಕೊಂಬಂದಿಟ್ಟಾಗ ಎಲ್ಲರಿಗೂ ಸೆಪರೇಟ್ ಆಗಿ ಒಂದು ಸಣ್ಣ ಸಣ್ಣ ಥೆರಪಿ ಹೋಮ್ಗಳು ಹಾಸ್ಪಿಟಲ್ ಎಲ್ಲ ಕಟ್ಟಬೇಕಾದ ನಾನು. ಸೊ ಇಟ್ ಟೇಕ್ಸ್ ಲಾಂಗ್ ಟೈಮ್, ಮೇ ಬಿ ದ ಫ್ಯೂ ಇಯರ್ಸ್. ಹೇಳಿ ರೂಪಾ ಅವರೇ, ಕೊನೆಯದಾಗಿ ಕರ್ನಾಟಕ ಜನತೆಗೆ ನೀವು ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ? ಪ್ರತಿಯೊಬ್ಬರೂ ಉತ್ತಮ ಜೀವಿಗಳು, ಉತ್ತಮ ಮನುಷ್ಯರು, ಪ್ರತಿಯೊಬ್ಬರೂ ಬುದ್ಧಿವಂತರು, ಪ್ರತಿಯೊಬ್ಬರಲ್ಲೂ ಆತ್ಮಶಕ್ತಿ ಇದೆ. ಅವರದನ್ನ ಕಂಡುಕೊಂಡು ನಾವು ಸೋತೋದ್ವಿ ಅಂತ ಅನ್ಕೊಳ್ದಿರಾ, ಪ್ರತಿಯೊಂದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅವ್ರು ಎದ್ದು ನಿಂತು ಏನೇನ್ ಬೇಕಾದ್ರೂ ಗೆಲ್ಬಹುದು, ಏನೇನ್ ಬೇಕಾದ್ರೂ ಓಡಾಡ್ಬೋದು. ಆದ್ರೆ ಅವ್ರಿಗೆ ಅವ್ರದೇ ಆದ ಆತ್ಮೀಯತೆ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಬೇಕು. ಮತ್ತೆ ನಮ್ಮ ಭಾಷೆ ಬಗ್ಗೆ ಅವ್ರಿಗೆ ಪ್ರೇಮ ಒಲವು ಇರಬೇಕು. ಆಮೇಲೆ ಪ್ರತಿಯೊಂದಕ್ಕೂ ರೆಸ್ಪೆಕ್ಟ್ ಕೊಡ್ಬೇಕು. ಒಬ್ರು ಉತ್ತಮ ಮನುಷ್ಯರಾಗಿ ಬದುಕಬೇಕು ಅಷ್ಟೇ ಹೇಳ್ಬೇಕಂದ್ರೆ. ಅಫ್ಕೋರ್ಸ್ ಎವ್ರಿಬಡಿ ಇಸ್ ನೈಸ್, ಎವ್ರಿ ಇಂಡಿವಿಜುವಲ್ ಇಸ್ ಅ ನೈಸ್ ಪರ್ಸನ್. ಅವ್ರದೇ ಆದ ಕನಸುಗಳು ಆಸೆಗಳು ಇರುತ್ತೆ. ಆದ್ರೆ